ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಸಂಸತ್ತಿನಲ್ಲಿ ಗಂಭೀರ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜಾತಿಯನ್ನು ಪ್ರಸ್ತಾಪಿಸುತ್ತಿರುವುದಕ್ಕೆ ನಿರಾಶಾದಾಯಕ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಅವರು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಸಂಕುಚಿತ ಮನೋಭಾವಗಳನ್ನು ಮೀರಿ ನಡೆಯುವಂತೆ ಜನರಿಗೆ ಕರೆ ನೀಡಿದ್ದಾರೆ ಸಂಸದರ ಅಮಾನತು ವಿರೋಧಿಸಿ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ತಮ್ಮನ್ನು ಅಪಾಸ್ಯ ಮಾಡಿದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ತಾವು ಝಾಟ್ ಎಂಬ ಕಾರಣಕ್ಕೆ ಅವಮಾನ ಮಾಡಲಾಗ್ತಿದೆ ಎಂದಿದ್ದರು ಸಂಸತ್ನಲ್ಲಿ ಮಹತ್ವದ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿದ್ದ ವೇಳೆ ಜಾತಿಯನ್ನು ಪ್ರಸ್ತಾಪಿಸಿರುವುದು ತೀವ್ರ ನಿರಾಶಾದಾಯಕ ಮತ್ತೊಬ್ಬ ವ್ಯಕ್ತಿಯನ್ನು ಟೀಕಿಸಲು ತಮ್ಮ ಹುಟ್ಟಿದ ಸ್ಥಳವನ್ನು ಬಳಸಿರುವುದು ಖಂಡನೀಯ ಎಂದು ಅವರು ಎಕ್ಸ್ನಲ್ಲೇ ಪೋಸ್ಟ್ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರ ಮಹಾತ್ಮ ಗಾಂಧಿ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಾತಿ ಅಥವಾ ಸಿ ಎಫ್ ಆ್ಯಂಡ್ರೂಸ್ ಅವರು ಅಥವಾ ಆನಿ ಅನಿಬೆಸೆಂಟ್ ಅವರ ಜನ್ಮಸ್ಥಳದ ಬಗ್ಗೆ ಯಾರಾದರೂ ಕೇಳಿದರೆ ಬಗ್ಗೆ ನನಗೆ ನೆನಪಿಲ್ಲ ಈ ಸಂಕುಚಿತ ಮನೋಭಾವ ಮೀರಿ ಅಂದರೆ ಹೌದು ಧನ್ಕರ್ ಅವರನ್ನು ಅಪಹಾಸ್ಯ ಮಾಡಿದ್ರು ಅಣಕು ಮಾಡಿದ್ರು ಅದಕ್ಕೆ ನಾನು ಜಾಟ್ ಸಮುದಾಯದವನು ಅಂತ ನಾನು ಅಣಕ್ಸೋದ್ರು ಅಂದರೆ ಕಾಮಿಡಿ ಅಲ್ವ ಇವೆಲ್ಲ ಯಾರು ಗಾ ಮಹಾತ್ಮ ಗಾಂಧಿನ ಜಾತಿ ನಿಂದನೆ ಮಾಡಿದ್ರು ಅಂದ್ಬಿಟ್ಟು ಅವ್ರು ಯಾವ ಜಾತಿ ಅಂದ್ಬಿಟ್ಟು ಪ್ರಸ್ತಾಪ ಮಾಡ್ತಿದ್ರ ಇವೆಲ್ಲ ಅಸಹ್ಯ ಈಗ ಸರಿ ಅಪ್ಪ ಎಲ್ಲ ಒಂದು ಕಡೆ ಸಚಿನ್ ತೆಂಡೂಲ್ಕರ್ನ ಒಬ್ಬ ವಿದೇಶಿ ಕ್ರಿಕೆಟಿಗೆ ಸ್ಲೆಡ್ಜ್ ಮಾಡಿದ್ರು ಅಂತಾನೆ ಓಲಿ ವಿರಾಟ್ ಕೊಹ್ಲಿನೇ ಸ್ಲೆಡ್ಜ್ ಮಾಡಿಡೋರು ಅಂತ ಅನ್ಕೊಳ್ಳೋಣ ಅವರು ಯಾವ ಜಾತಿ ನಮಗೆ ಗೊತ್ತಿಲ್ಲ ನಾನು ಇಂಥ ಜಾತಿ ಅವನು ಅದಕ್ಕೆ ಆಸೀಸ್ ಕ್ರಿಕೆಟಿಗ ನಾನು ಸ್ಲೆಡ್ಜ್ ಮಾಡಿದೆ ಅಂತ ಹೇಳೋಕಾಯ್ತದ ನೋಡೋರ್ಗೆ ಕಾಮಿಡಿ ಅನ್ಸಲ್ವ ಅಸಹ್ಯ ಅನ್ಸಲ್ವ ಹೀಗಾಗಿ ಅಪ್ಪ ಅಸಹ್ಯ ಮಾಡವರೆ ಅಮಾನತ್ ಮಾಡಿದ್ಕೆ ಅದಕ್ಕೆ ನಾನು ಇಂಥ ಜಾತಿಯವನು ಅನ್ನೋ ಕಾರಣಕ್ಕೆ ಈಗ ಆಯ್ತಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಸಂಸತ್ ಕಲಾಪದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಸಿಗಲಿಲ್ಲ ನಾನು ದಲಿತ ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಕೊಡಲಿಲ್ಲ ಅನ್ನೋ ನಾನು ಹೇಳ್ಕೊಂಡು ತಿರ್ಬೇಕಾಯ್ತದ ಅದಕ್ಕೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ದನಕರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನನ್ನ ರಾಜಕೀಯ ಇತಿಹಾಸದಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಕೂಡ ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅದೇನೋಕ್ಕ ಏನೋ ಸಾಕ್ಷಿ ಅಂತಾರಲ್ಲ ಹಂಗೆ 那个。